ಆದ್ರಿಂದ ನಾವು ಮುಂದಿನ ಯಾವರ ಮುಂದಿನ ವಾರ ಮುಂದಿನ ಮಂಗಳವಾರ ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಕೂಡ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ 20ನೇ ತಾರೀಕು 11 ಗಂಟೆಗೆ ನಮ್ಮ ಬಿಜೆಪಿಯ ನಮಗೆ ಆಗ್ತಿರುವಂತ ಅನ್ಯಾಯದ ವಿರುದ್ಧ ಬಿಜೆಪಿಯ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ ಆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಮ್ಮ ಸ್ಥಳೀಯ ಪಕ್ಷದ ಜಿಲ್ಲಾ ಕೇಂದ್ರಗಳಿಗೆ ಆ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಭಾಗವಹಿಸಬೇಕು ಅಂತ ಹೇಳಿ ಅವರಿಗೆ ಮಾರ್ಗದರ್ಶನ ಕೊಟ್ಟು ಅಲ್ಲಿ ಈ ಪ್ರತಿಭಟನೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವು ಸೂಚನೆಯನ್ನ ನಾವು ಕೊಡ್ತಾ ಇದ್ದೇವೆ ಸೊ ನಮ್ಮ ಕೆಪಿಸಿಸಿ ಎಲ್ಲ ಕೂಡ ಅದನ್ನ ಮಾನಿಟರ್ ಮಾಡ್ತದೆ ಸೊ ಬೇರೆ ನಮ್ಮ ನಾಯಕರುಗಳೆಲ್ಲ ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾರು ಎಷ್ಟೇ ದೊಡ್ಡವರಿದ್ರು ಕೂಡ ಅದನ್ನ ಮಾನಿಟರ್ ಮಾಡಿ ಈ ಪ್ರತಿಭಟನೆಯನ್ನ ಕೇಂದ್ರ ಸರ್ಕಾರಕ್ಕೆ ಮತ್ತು ಜನರ ಗಮನವನ್ನ ಸೆಳೆಯಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ ಸೊ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಏನು ಮಾತು ಕೊಟ್ಟಿದ್ರು ಆ ಮಾತಂತೆ ಜನರಿಗೆ ಬಡವರಿಗೆ ಇವತ್ತು ನಮ್ಮನ್ನ ಹೆದರಿಸಿದ್ದಾರೆ ಆ ಬಡವರು ಹೊಟ್ಟೆ ಮೇಲೆ ಬರೆ ಕೂಡ ಎಳೆದಿದ್ದಾರೆ ಸೊ ಇದು ಸರಿ ಇಲ್ಲ ಈ ಫೆಡರಲ್ ಸಿಸ್ಟಮ್ ಅನ್ನು ಅಂತೇಳಿ ನಾವು ಇಡೀ ರಾಷ್ಟ್ರದ ಜನರ ಗಮನವನ್ನ ಈ ಸಂದರ್ಭದಲ್ಲಿ ಸೆಳೆಯಲೇಬೇಕಾಗ್ತದೆ ಬೇರೆ ಬೇರೆ ಮಿನಿಸ್ಟರ್ಸ್ ಏನೇನೋ ಮಾತಾಡಿದ್ರು ಅದನ್ನೀಗ ನಾನು ಡಿಬೇಟ್ ಮಾಡ್ಲಿಕ್ಕೆ ನಾನು ಹೋಗುದಿಲ್ಲ ಈಗ ಮುಖ್ಯವಾಗಿ ನಮಗೆ ನಮ್ಮ ಸರ್ಕಾರದ ನಿಮ್ಮ ನಮ್ಮ ಒಂದು ಪ್ರತಿಷ್ಠಿತವಾದಂತಹ ಯೋಜನೆ ಈ ಅನ್ನಭಾಗ್ಯ ಯೋಜನೆಗೆ ನಾವು 5 ಕೆಜಿ ಅಕ್ಕಿ ಎಕ್ಸ್ಟ್ರಾ ಕೊಡಲೇಬೇಕು 10 ಕೆಜಿ ಮಾಡಲೇಬೇಕು ನಾವು ಈಗಾಗಲೇ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಛತ್ತೀಸ್ಗಢ ಬೇರೆ ಕೂಡ ತೆಲಂಗಾಣ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಾವು ಮಾತಾಡ್ತಾ ಇದ್ದೀವಿ ಅವರು ಏನಾದ್ರು ಪ್ರೊಕ್ಯೂರ್ಮೆಂಟ್ ಮಾಡಿ ಕೊಡ್ತಾರೆ ಅಂತ ನಮಗೂ ಓಪನ್ ಮಾರ್ಕೆಟ್ ಅಲ್ಲಿ ತಗೊಳಕ್ಕೆ ಆಗಲ್ಲ ಅಂತ ಏನಲ್ಲ ಆದ್ರೆ ನಾವು ಕೆಲವು ಪಾರದರ್ಶಕವಾಗಿ ಗಮನದಲ್ಲಿ ಇಟ್ಕೊಳ್ಬೇಕು ಅಂತೇಳಿ ಈ ಸರ್ಕಾರ ಆಗ್ಲೇ ಇದಕ್ಕೆ ಕೇಂದ್ರ ಸರ್ಕಾರ ಅವ್ರದ ಸ್ಟಾಕ್ ಇರೋದ್ರಿಂದ ಅವ್ರದ ಸ್ಟಾಕ್ ಇದೆ ಅದನ್ನ ಅವರಾಗಲೇ ಅವರ ಪತ್ರದಲ್ಲೂ ಕೂಡ ನಮ್ಗೆ ತಿಳಿಸಿದ್ದಾರೆ 7 ಲಕ್ಷ ಮೆಟ್ರಿಕ್ ಟನ್ ನಮ್ಮ ಹತ್ರ ಇದೆ ಅಂತೇಳಿ ಅವರು ಕೂಡ ತಿಳಿಸಿದ್ದಾರೆ ನಾವು ಕೇಳ್ತಾ ಇರೋದು 2,88,000 ಮೆಟ್ರಿಕ್ ಟನ್ ಸೊ ಅದು ಇದ್ರೂ ಕೂಡ ಅವರು ಕೊಡ್ತಾ ಇಲ್ಲ ಸೊ ನಾವು ಬೇರೆ ಪ್ರೊಸೀಜರ್ ನ ಮಾಡ್ತೀವಿ ಅದು ಬೇರೆ ವಿಚಾರ ಸೊ 2 ದಿನ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಪ್ರೊಕ್ಯೂರ್ಮೆಂಟ್ ಟ್ರಾನ್ಸ್ಪೋರ್ಟೇಶನ್ ಇವೆಲ್ಲ ಅವ್ರ ಆಲೆ ಕೊಟ್ಬಿಟ್ಟಿದ್ರು ನಮ್ಗೆ ನಾವು 1ನೇ ತಾರೀಕಿಂದ ಅಂಚಣ ಅಂತ ಮಾಡಿದ್ದ ನಾವು ಸೊ ಅದ್ರ ಬಗ್ಗೆ ನಾವು ಕಾಳಜಿಯನ್ನ ಈ ಸಂದರ್ಭದಲ್ಲಿ ವಹಿಸ್ತಾ ಇದ್ದೇವೆ ಸೊ ಈ ಕೇಂದ್ರ ಸರ್ಕಾರದ ಧೋರಣೆಯನ್ನ ನೀವು ನಾವಿಬ್ರು ಸೇರ್ಕೊಂಡು ಇದ್ರ ಬಗ್ಗೆ ಪ್ರತಿಭಟನೆ ಮಾಡಲಿಲ್ಲ ಅಂತಂದ್ರೆ ಜನರಿಗೂ ತಿಳಿಸ್ಬೇಕು ಕೇಂದ್ರ ಸರ್ಕಾರ ಮಾಡ್ತಾ ಇರುತ್ತ ತಪ್ಪನ್ನು ಕೂಡ ಅವರ ಅರಿವು ಮಾಡುವಂತ ಕೆಲಸ ನಾವು ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ಇವತ್ತು ನಾನು ಮಂಗಳವಾರ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಆಮೇಲೆ ನಾನು ನೆಕ್ಸ್ಟ್ ಏನು ತಾಲೂಕು ಕೇಂದ್ರದಲ್ಲಿ ಯಾವಾಗ ಮಾಡಬೇಕು ಅನ್ನೋದನ್ನ ಮುಂದಕ್ಕೆ ನಾನು ಡೇಟ್ ಅನ್ನು ನಾನು ಕೊಡ್ತೇನೆ ಈಗ ಮಂಗಳವಾರ ಜಿಲ್ಲಾ ಕೇಂದ್ರಗಳಲ್ಲಿ ಈ ಪ್ರತಿಭಟನೆಯನ್ನ ನಮ್ಮ ನಾಯಕರುಗಳು ಇಟ್ಕೊಳ್ತಾರೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ